ನಮಸ್ತೆ ವೀಕ್ಷಕರೇ, ಉತ್ತರ ಕರ್ನಾಟಕದ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ಮಾಡಿ ತೋರಿಸೋ ರೆಸಿಪಿ ಚಕ್ಲಿ. ಚಕ್ಲಿ ಮಾಡಲು ಬೇಕಾಗಿರುವ ಸಾಮಗ್ರಿಗಳು: ಮೊದಲನೇದಾಗಿ 1 ಕೆಜಿ ಅಕ್ಕಿ, 100 ಗ್ರಾಂ ಉದ್ದಿನಬೇಳೆ, 100 ಗ್ರಾಂ ಕಡಲೆಬೇಳೆ, 200 ಗ್ರಾಂ ಪುಟಾಣಿ ಅಂದರೆ ಹುರುಗಡಲೆ, 50 ಗ್ರಾಂ ಧನಿಯಾ, 1 ಟೇಬಲ್ ಸ್ಪೂನ್ ಓಂ ಕಾಳು, 1 ಟೇಬಲ್ ಸ್ಪೂನ್ ಜೀರಿಗೆ, 1 ಟೇಬಲ್ ಸ್ಪೂನ್ ಎಳ್ಳು, 1 ಟೇಬಲ್ ಸ್ಪೂನ್ ಉಪ್ಪು, 1 ಟೇಬಲ್ ಸ್ಪೂನ್ ಅಚ್ಚಕಾರದ ಪುಡಿ. ಕರೆಯಲು ಬೇಕಾಗುವಷ್ಟು ಎಣ್ಣೆಯನ್ನು ತೆಗೆದುಕೊಳ್ಳಿ. ಚಕ್ಲಿ ಮಾಡುವ ವಿಧಾನ: ಮೊದಲಿಗೆ 1 ಪಾತ್ರೆಯಲ್ಲಿ 1 ಕೆಜಿ ಅಕ್ಕಿಯನ್ನು ಹಾಕಿ ಹುರಿದುಕೊಳ್ಳಿ. ನಾನು ಈ ಅಕ್ಕಿಯನ್ನು ಮುಂಚೆ ತೊಳೆದು ಬಟ್ಟೆಯಲ್ಲಿ ಹಾಕಿ ಒಣಗಿಸಿದ ನಂತರ ಹುರಿಯಲು ತೆಗೆದುಕೊಂಡಿದ್ದೇನೆ. ಈ ರೀತಿ ಹುರಿದು ಎತ್ತಿಡಿ. ನಂತರ ಅದೇ ಪಾತ್ರೆಯಲ್ಲಿ ಕಡಲೆಬೇಳೆಯನ್ನು ಹಾಕಿ ಹುರಿದುಕೊಳ್ಳಿ. ನಂತರ ಅದೇ ಪಾತ್ರೆಯಲ್ಲಿ ತೊಳೆದು ಒಣಗಿಸಿರುವಂಥ ಉದ್ದಿನಬೇಳೆಯನ್ನು ಹಾಕಿ ಹುರಿದುಕೊಳ್ಳಿ. ಈಗ ಅದೇ ಪಾತ್ರೆಯಲ್ಲಿ ಸ್ವಲ್ಪ ಧನಿಯಾವನ್ನು ಹುರಿದುಕೊಳ್ಳಿ, ಸ್ವಲ್ಪ ಜೀರಿಗೆಯನ್ನು ಹುರಿದುಕೊಳ್ಳಿ, ಸ್ವಲ್ಪ ಓಂ ಕಾಳನ್ನು ಹುರಿದುಕೊಳ್ಳಿ. ಈಗ ಹುರಿದಿರುವ ಎಲ್ಲ ಕಾಳಿಗೆ ಪುಟಾಣಿಯನ್ನು ಸೇರಿಸಿ ಈಗ ಈ ರೀತಿ ಮಿಲ್ಲಿನಲ್ಲಿ ಹಿಟ್ಟು ಮಾಡಿಸಿಕೊಳ್ಳಿ. ಈಗ ಹಿಟ್ಟು ಕಲಸಲು 2 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಬಿಸಿ ಮಾಡಿಕೊಳ್ಳಿ. ಸ್ವಲ್ಪ ನೀರು ಬೆಚ್ಚಗಾಗುವವರೆಗೆ ಕಾಸಿಕೊಳ್ಳಿ. ಈಗ ಹಿಟ್ಟಿಗೆ 1 ಟೇಬಲ್ ಸ್ಪೂನ್ ಅಚ್ಚಕಾರದ ಪುಡಿಯನ್ನು ಹಾಕಿ, 1 ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕಿ, 2-3 ಟೇಬಲ್ ಸ್ಪೂನ್ ಎಳ್ಳನ್ನು ಹಾಕಿ, ಬಿಸಿ ಮಾಡಿರುವ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಸ್ವಲ್ಪ ಬಿಸಿ ನೀರನ್ನು ಹಾಕುತ್ತಾ ಚೆನ್ನಾಗಿ ನಾದಿಕೊಳ್ಳಿ. ಈ ರೀತಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕುತ್ತಾ ಚೆನ್ನಾಗಿ ಹಿಟ್ಟನ್ನು ಗಟ್ಟಿಯಾಗುವವರೆಗೆ ನಾದಿಕೊಳ್ಳಿ. ನೀವು ಹಿಟ್ಟು ಎಷ್ಟು ಚೆನ್ನಾಗಿ ನಾದಿಕೊಳ್ಳುತ್ತೀರೋ ಅಷ್ಟು ಚೆನ್ನಾಗಿ ಚಕ್ಲಿ ಬರುತ್ತದೆ. ಈಗ ಚಕ್ಲಿ ಒರಳಿನ ಬಿಲ್ಲೆಯನ್ನು ತೆಗೆದುಕೊಂಡು ಈ ರೀತಿ ಹಾಕಿ ಕ್ಲೋಸ್ ಮಾಡಿಕೊಳ್ಳಿ. ಈಗ ಮುಂಚೆ ನಾದಿಕೊಂಡಿರುವ ಹಿಟ್ಟನ್ನು ಚಕ್ಲಿ ಒರಳಿಗೆ ಹಾಕಿ ರೆಡಿ ಮಾಡಿಕೊಳ್ಳಿ. ಈಗ ನಿಮಗೆ ಯಾವ ಸೈಜಿನಲ್ಲಿ ಬೇಕೋ ಆ ಸೈಜಿನಲ್ಲಿ ಚಕ್ಲಿಗಳನ್ನು ಹಾಕಿಕೊಳ್ಳಿ. ಈಗ 1 ಪಾತ್ರೆಯಲ್ಲಿ ಕರೆಯಲು ಬೇಕಾಗುವಷ್ಟು ಎಣ್ಣೆಯನ್ನು ಹಾಕಿ, ಎಣ್ಣೆ ಬಿಸಿಯಾದ ನಂತರ ಮುಂಚೆ ರೆಡಿ ಮಾಡಿಟ್ಟಿರುವ ಚಕ್ಕಲಿಯನ್ನು ಒಂದೊಂದಾಗಿ ಎಣ್ಣೆಯಲ್ಲಿ ಬಿಡಿ. ಈ ರೀತಿ ಎರಡೂ ಬದಿ ಗೋಲ್ಡನ್ ಬ್ರೌನ್ ಬರುವವರೆಗೆ ಫ್ರೈ ಮಾಡಿದರೆ ಗರಿಗರಿ ಆಗಿರುವಂಥ ಚಕ್ಲಿ ಸವಿಯಲು ರೆಡಿ. ಚಕ್ಲಿ ಮಾಡುವ ವಿಧಾನ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.